aquí. ¡Ey! ಇವತ್ತು 12 ಗಂಟೆಗೆ ಕೋರ್ಟು ಸಿದ್ದರಾಮಯ್ಯನವರ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ. ಸಿದ್ದರಾಮಯ್ಯನವರು ಯಾವತ್ತು ಅವರ ಮೇಲೆ ಆರೋಪ ಬಂದಿತ್ತೋ ಅವತ್ತೇ ನೈತಿಕತೆ ಹೊಣೆಯನ್ನು ಹೊತ್ತಿ ರಾಜೀನಾಮೆ ಕೊಡಬೇಕಾಗಿತ್ತು. ತದನಂತರ ನಾವು ಇದಕ್ಕಾಗಿ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರಿನ ಮೂಡಾ ಸೈಟ್ವರೆಗೆ ಒಂದು ಕಾಲ್ನಡಿಗೆಯಲ್ಲಿ ಹೋಗಿ ಸಿದ್ದರಾಮಯ್ಯನವರು ಹೋರಾಟ ಮಾಡಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ. ಅದಕ್ಕೂ ಸಿದ್ದರಾಮಯ್ಯನವರು ಮಣಿಯಲಿಲ್ಲ. ಮುಂದೆ ರಾಜ್ಯಪಾಲರು ಸಕ್ಷಮ ಪ್ರಾಧಿಕಾರಕ್ಕೆ 17A ಸೆಕ್ಷನ್ ಅಡಿಯಲ್ಲಿ ಒಂದು ತನಿಖೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗಿತ್ತು. ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿಯೇ ಯಾವಾಗ ಅವ್ರ ವಿರುದ್ಧ ತನಿಖೆ ಮಾಡಲಿಕ್ಕೆ ಆದೇಶ ಕೊಟ್ಟಿದ್ರು ಆಗಿನ ಹಂಸರಾಜ್ ಭಾರದ್ವಾಜ್ ಅನ್ನುವಂಥ ಕಾಂಗ್ರೆಸ್ನ ರಾಜ್ಯಪಾಲರು ಆವಾಗಲೇ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು. ಆದರೆ ಇವತ್ತು ಕಾಂಗ್ರೆಸ್ನವರು ವಿನಾಕಾರಣ ಅವತ್ತಿನ ಹಂಸರಾಜ್ ಭಾರದ್ವಾಜ್ ಇದ್ದಾಗ ಇದೇ ಸಿದ್ದರಾಮಯ್ಯನವರು ಹೇಳಿದರು, ಯಡಿಯೂರಪ್ಪನವರೇ ನೀವು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ. ಇವತ್ತು ಆ ಸಿದ್ದರಾಮಯ್ಯನವರ ನೈತಿಕತೆಗೆ ಏನಾಗಿದೆ ಗೊತ್ತಾಗ್ತಾ ಇಲ್ಲ. ಯಾವಾಗ ಈ ಕೋರ್ಟ್ ಅವರ ಒಂದು ಅರ್ಜಿಯನ್ನು ಕೂಡ ತಿರಸ್ಕಾರಗೊಳಿಸಿದೆ, ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಗೆ ಒತ್ತಾಯ ಇದೆ. ಕೇವಲ ಮೂಡಾ ಒಂದೇ ಹಗರಣ ಇಲ್ಲ, ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರಿಗೆ 14 ಸೈಟ್ ಮಾತ್ರ ಹೋಗಿವೆ. ಆ 14 ಸೈಟ್ಗಳ ನೆಪದಲ್ಲಿ 4,000 ಸೈಟ್ಗಳು ಮಾರಾಟ ಆಗಿದೆ. ವಿಜಯನಗರದಲ್ಲಿ ಮೈಸೂರಿನ ಒಂದು ಕೇಂದ್ರ ಭಾಗದಲ್ಲಿರುವಂಥ ಆ ಒಂದು ವಿಜಯನಗರದಲ್ಲಿ ಇವರು ಡಿನೋಟಿಫಿಕೇಶನ್ ಹೆಸರಿನಲ್ಲಿ ನಿಜವಾಗಿ ಆ ಡಿನೋಟಿಫಿಕೇಶನ್ ಪ್ರಕಾರ ಕೇವಲ 2 ಸೈಟ್ ಹೋಗಬೇಕು ಅವರಿಗೆ. ಅದು ಕೂಡ ಅವರು ಎಲ್ಲಿ ಕೊಟ್ಟಿದ್ರು ಜಮೀನು, ಅವ್ರ ಹೆಂಡತಿಯವರು ಹೇಳ್ತಾರೆ ಒಂದು ಕಡೆ 2001ರಲ್ಲೇ ನಮ್ಮದು ಆ ಒಂದು ಜಮೀನು ನಮ್ಮ ಅಧೀನದಲ್ಲಿತ್ತು ಅಂದರೆ, ಆದರೆ ಯಾವ ಅವರ ತಮ್ಮ ಸಿದ್ದರಾಮಯ್ಯನವರ ಭಾವಭೇದ ಅದನ್ನು ಕುಂಕುಮ ಅರ್ಚಣದಲ್ಲಿ ಬೆಳೆ ಕುಂಕುಮದಲ್ಲಿ ಅವರಿಗೆ ಕಾಣಿಕೆ ಕೊಟ್ಟಿದ್ದನೋ ಅವ ಖರೀದಿ ಮಾಡಿದ್ದು 2004ರಲ್ಲಿ. ಆದರೆ ಸಿದ್ದರಾಮಯ್ಯವ್ರ ಹೆಂಡತಿ ಆದರೆ 2001ರಲ್ಲಿ ಇದೆ ಅಂತೇಳಿ ಇವತ್ತು ನ್ಯಾಯಾಧೀಶರು ಅವರ ಆದೇಶದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. 9 ಪಾಯಿಂಟ್ಗಳನ್ನು ಉಲ್ಲೇಖ ಮಾಡಿ ಯಾವ ಕಾರಣಕ್ಕೆ ನಾನು ಈ ಅರ್ಜಿಯನ್ನು ತಿರಸ್ಕೃತಗೊಳಿಸ್ತಾ ಇದ್ದೀನಿ, ರಾಜ್ಯಪಾಲರು ನೀಡಿರುವಂತ ಒಂದು ಆದೇಶ ಒಂದು ತನಿಖೆ ಆದೇಶ ಸರಿ ಇದೆ ಅದು ಮುಂದುವರಿಬೇಕು ಅಂತ ಹೇಳಿರೋದು ರಾಜ್ಯಪಾಲರು ಮೆನ್ಷನ್ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಮೂಡ ಒಂದೇ ಹಗರಣ ಅಲ್ಲ, ಇವತ್ತು ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ರೂಪಾಯಿ ನೇರವಾಗಿ ಬೇರೆ ಖಾತೆಗಳಿಗೆ ವರ್ಗಾವಣೆಯಾಗಿ ಅದು ಬಂಗಾರ ದುಕಾನದವರಿಗೆ ಇನ್ನಿತರಿಗೆ ಹೋಗಿದೆ. ಅದರಲ್ಲಿ ಸಿದ್ದರಾಮಯ್ಯನವರೇ ಒಪ್ಕೊಂಡಿದ್ದಾರೆ, ಸದನದಲ್ಲಿ ಆನ್ ರೆಕಾರ್ಡ್ ಒಪ್ಕೊಂಡಿದ್ದಾರೆ. ಇದು 187 ಕೋಟಿ ಅಲ್ಲ, 89.52 ಕೋಟಿ ಹಗರಣ ಆಗಿದೆ ಅಂತೆ. ಇಷ್ಟೆಲ್ಲ ಆದರೂ ಕೂಡ ಅವರು ರಾಜೀನಾಮೆ ಕೊಡಲಿಕ್ಕೆ ಸಿದ್ಧರಿಲ್ಲ. ಇವರು ರಚಿಸಿದಂತ SIT ಅಲ್ಲಿ ಹೇಳ್ತಾರೆ ಆ ನಾಗೇಂದ್ರನ ಹೆಸರೇ ಇಲ್ಲ ಅದರಲ್ಲಿ. ಆದ್ರೆ ಇಡಿ ಯಾವ ಬ್ಯಾಂಕ್ನವ್ರು ಕಾಂಪ್ಲೇಂಟ್ ಕೊಟ್ಟಿದ್ರು ಅದರಲ್ಲ ಇಡಿಯಲ್ಲಿ ನಾಗೇಂದ್ರ ನಂಬರ್ 1 ಆರೋಪಿ. ಇವತ್ತು ನಮ್ಮ ಪಕ್ಕದ ಜಿಲ್ಲೆಯ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ KIDBಯಲ್ಲಿ ಆ ಒಂದು ಸಿದ್ಧಾರ್ಥ ಟ್ರಸ್ಟ್ ಹೆಸರಿನಲ್ಲಿ 5 ಎಕರೆ ಬೆಂಗಳೂರಿನ ಏರ್ಪೋರ್ಟ್ ಪಕ್ಕದಲ್ಲಿ 1,000 ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಬೀದರ್ನಲ್ಲಿ ಇಲ್ಲಿನ ಉಸ್ತುವಾರಿ ಸಚಿವರು ಅರಣ್ಯ ಸಚಿವರು ಅರಣ್ಯ ಜಾಗವನ್ನು ಕಬಳಿಕೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಇದೆ. ಇವತ್ತು ಪಾಲಿಟೆಕ್ನಿಕ್ ಜಾಗ ಕಬಳಿಕೆ ಆಗಿದೆ. ಇಡೀ ರಾಜ್ಯದಲ್ಲಿ ಒಂದಲ್ಲ 100 ಹಗರಣಗಳು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ. ಇದು ಹಗರಣಗಳ ಸರ್ಕಾರ ಆಗಿದೆ, ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಹಗರಣಗಳ ಸರ್ಕಾರ ಆಗಿದೆ. ಅದಕ್ಕೆ ಈ ಸರ್ಕಾರ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಇಲ್ಲದೆ ಇದನ್ನು ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಇದು ಹಗರಣಗಳಲ್ಲಿ ಮುಳುಗೋಗಿದಂಥ ಸರ್ಕಾರ ಇದೆ, ಭ್ರಷ್ಟಾಚಾರದಲ್ಲಿ ಮುಳುಗೋಗಿದಂಥ ಸರ್ಕಾರ ಇದೆ. ಈ ಸರ್ಕಾರವನ್ನು ಕೂಡಲೇ ಇದನ್ನು ರದ್ದು ವಜಾಗೊಳಿಸಬೇಕು ಅಂತ ಒಂದು ಒತ್ತಾಯವನ್ನು ಇವತ್ತು ಮನವಿ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಆ ಮನವಿ ಪತ್ರವನ್ನು ನಾವು ಇಲ್ಲಿ ಗೊತ್ತ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಕಳಿಸ್ತಾ ಇದ್ದೀವಿ. ಆ ಮನವಿ ಪತ್ರವನ್ನು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಓದಿ ನಮ್ಮ ADP